ನಮಸ್ತೆ ಅನ್ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹಲಸಿನಕಾಯಿಯ ಹಪ್ಪಳವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಬೇಗ ಬಂದು ತಲುಪತ್ತೆ ಫ್ರೆಂಡ್ಸ್ ಇವಾಗ ನೋಡಿಲಿ ನಾನು ಹಲಸಿನಕಾಯಿಯನ್ನು ತೊಗೊಂಬಂದು ಈ ರೀತಿಯಾಗಿ ಅದರ ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ಈ ರೀತಿ ಸಿಪ್ಪೆ ತೆಕ್ಕೊಂಡ್ರೆ ನಮಗೆ ಅದರಲ್ಲಿರುವಂಥ ತೊಳೆಯನ್ನು ಬಿಡಿಸ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ಫುಲ್ ಕಾಯ್ದನ್ನು ಕೂಡ ನಾವು ಸಿಪ್ಪೆಯನ್ನು ತೆಕ್ಕೊಳ್ಬೇಕಾಗತ್ತೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಫುಲ್ ಸುತ್ತೂ ಕೂಡ ತೆಕ್ಕೊಂಡು ಅದನ್ನು ಆಮೇಲೆ ಕಟ್ ಮಾಡಿಕೊಡ್ಬೇಕಾಗತ್ತೆ ಅದರ ಕಟ್ ಮಾಡಾದ ಮೇಲೆ ಅದರ ಮಧ್ಯಭಾಗದಲ್ಲಿ ದಪ್ಪವಾದ ಮೂಗು ಅಂತ ನಾವೇನು ಕರಿತೀವಿ ಅದನ್ನು ಕಟ್ ಮಾಡಿ ತಕ್ಕೊಂಡು ನಾವು ಸೊಳ್ಳೆಯನ್ನ ಬಿಡಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಕಟ್ ಮಾಡಿ ಅದ್ರ ಸೊಳೆಯನ್ನೆಲ್ಲ ಬಿಡಿಸಿ ಒಂದು ಕುಕ್ಕರಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಇದನ್ನ ಯಾವ ರೀತಿ ಬಿಡಿಸೋದಂತ ತೋರಿಸ್ತಾ ಇದ್ದೀನಿ ಈ ಥರ ಸೊಳ್ಳೆ ಬರುತ್ತಲ್ವ ಅದ್ರ ಮೇಲ್ಗಡೆ ಈ ಥರ ಚಿಕ್ಕ ಚಿಕ್ಕದಾಗಿರುವಂಥ ಸಾರೆ ಅಂತ ನಾವು ಕರಿತೀವಿ ಅದನ್ನು ತೆಕ್ಕೊಂಡು ಒಳಗಡೆ ಬೀಜ ಇರುತ್ತೆ ಅದನ್ನು ಕೂಡ ನಾವು ಬಿಡಿಸ್ಕೊಂಡು ತೆಕ್ಕೊಳ್ಬೇಕು ನೋಡಿ ಈ ರೀತಿ ತೆಕ್ಕೊಂಡು ಅಂತ ತೆಗ್ದುಬಿಡಬೇಕು ಈ ತೊಳೆ ಮಾತ್ರ ನಾವು ಬೇಯಲಿಕ್ಕೆ ಹಾಕ್ಕೊಳ್ಬೇಕು ಇವಾಗ ನಾನು ಒಂದು ಕುಕ್ಕರಲ್ಲಿ ಬಿಡಿಸಿದಂಥ ತೊಳೆಗಳನ್ನು ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ಇದ್ದೀನಿ ಸುಮಾರು ಮುಕ್ಕಾಲು ಕುಕ್ಕರ್ ಆಗುವಷ್ಟು ನೀರನ್ನು ಇದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಫುಲ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೆಂದರೆ ಬೇಗ ಸ್ಮ್ಯಾಶ್ ಆಗುತ್ತೆ ನೋಡಿ ಈ ಥರ ನೀಟಾಗಿ ಪ್ರೆಸ್ ಮಾಡಿ ನೋಡಿ ನಾನು ಈಗ ಎಷ್ಟು ನೀರು ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸುಮಾರು ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿದ್ದೀನಿ ಕುಕ್ಕರಲ್ಲಿ ಮುಕ್ಕಾಲು ಭಾಗ ಇವಾಗ ಇದನ್ನು ಒಂದು ಎರಡರಿಂದ ಮೂರು ವಿಸಿಲು ನಾವು ಕೂಗಿಸ್ಕೊಂಬಿಡೋಣ ಚೆನ್ನಾಗಿ ಬೈಬೇಕು ನೋಡಿ ಫ್ರೆಂಡ್ಸ್ ಇವಾಗ ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ ಫುಲ್ಲು ಸ್ಮ್ಯಾಶ್ ಆಗಿದೆ ಇಲ್ಲಿ ನಾನು ಇದಕ್ಕೆ ಮಸಾಲೆ ಪುಡಿಯನ್ನು ಒಂದು ಬಳಸ್ತಾ ಇದ್ದೀನಿ ಈ ಮಸಾಲೆ ಪುಡಿಯನ್ನು ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಆ ವಿಡಿಯೋದ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೋಡಿ ಅದರಲ್ಲಿ ನಾನು ಮಾಡಿದಂಥ ಪೌಡ್ರಲ್ಲಿ ಉಪ್ಪು ಕೂಡ ಇರುತ್ತೆ ಸೊ ಇಲ್ಲಿ ಎಕ್ಸ್ಟ್ರಾ ಉಪ್ಪು ಹಾಕೋ ನೆಸೆಸಿಟಿ ಇರೋದಿಲ್ಲ ಇವಾಗ ನಾನು ಗ್ರೈಂಡ್ರನ್ನ ಆನ್ ಮಾಡಿಕೊಂಡು ಅದಕ್ಕೆ ಬೇಯಿಸಿದಂಥ ಹಲಸಿನಕಾಯಿಯ ಸೊಳೆಯನ್ನು ಹಾಕೊತಾ ಇದ್ದೀನಿ ಜೊತೆಗೆ ಮಾಡಿದಂಥ ಮಸಾಲೆ ಪುಡಿಯನ್ನು ಕೂಡ ಹಾಕ್ಕೊಂಡು ಹಾಕ್ತಾ ಇದ್ದೀನಿ ಇದಕ್ಕೆ ಎಷ್ಟು ಅಗತ್ಯ ಇದೆಯೋ ನೋಡ್ಕೊಂಡು ಹಾಕೊಳ್ಳಿ ನೀವು ಗ್ರೈಂಡರ್ ಇಲ್ಲಾಂದರೆ ಮಿಕ್ಸರಲ್ಲಿ ಕೂಡ ರುಬ್ಕೊಳ್ಬೋದು ಅದಿಲ್ಲ ಅಂತಂದರೆ ಒರಳ್ಕಲ್ಲಿದ್ರೆ ಅದರಲ್ಲೂ ಕೂಡ ರುಬ್ಕೊಳ್ಬೋದು ಗಟ್ಟಿಯಾಗಿ ಇದನ್ನು ರುಬ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಇದಕ್ಕೆ ಎರಡು ಟೀ ಸ್ಪೂನ್ ಆಗೋಷ್ಟು ಮಸಾಲೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಉಪ್ಪು ಇರುತ್ತೆ ಸ್ನೇಹಿತರೆ ನೋಡಿ ಚೆನ್ನಾಗಿ ಫುಲ್ಲು ಪೇಸ್ಟ್ ಆಗೋ ರೀತಿ ರುಬ್ಕೊಳ್ಬೇಕು ಆವಾಗ ನಮಗೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಹಪ್ಪಳನ ಹೇಗೆ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಶೀಟನ್ನು ತಗೊಳ್ಳಿ ಪ್ಲಾಸ್ಟಿಕ್ ಶೀಟು ಅಥವಾ ನಿಮ್ಮ ಮನೇಲಿ ಯಾವ ರೀತಿ ಹಪ್ಪಳ ಮಾಡಲಿಕ್ಕೆ ಶೀಟ್ಗಳನ್ನ ಇಟ್ಕೊಂಡಿರ್ತೀರೋ ಅದ್ರಲ್ಲಿ ಹಾಕ್ಬೋದು ಇದು ಬಟ್ಟೆಯಲ್ಲೆಲ್ಲ ಹಾಕಲಿಕ್ಕೆ ಆಗೋದಿಲ್ಲ ಪ್ಲಾಸ್ಟಿಕ್ ಶೀಟನ್ನೇ ಬಳಸ್ಕೊಳ್ಬೇಕು ನೋಡಿ ಈ ರೀತಿಯ ಶೀಟ್ ಮೇಲೆ ಒಂದು ಎರಡು ಚಮಚದಷ್ಟು ರುಬ್ಬಿದಂತಹ ಹಲಸಿನಕಾಯಿ ಹಿಟ್ಟನ್ನು ತೊಗೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ನಿಮ್ಗೆ ಎಷ್ಟು ದೊಡ್ಡಕ್ಕೆ ಬೇಕು ಹಪ್ಪಳ ನೋಡಿಕೊಂಡು ಆ ಸೈಜ್ಗೆ ನೀವು ಈ ರೀತಿ ಹಾಕ್ಕೊಂಡು ನೋಡಿ ನೀಟಾಗಿ ರೌಂಡ್ ಶೇಪಲ್ಲಿ ಬರೋ ರೀತಿ ಮಾಡಿಕೊಡಿ ಅದಾದಮೇಲೆ ಕೈಗೆ ಸ್ವಲ್ಪ ನೀರನ್ನು ಡಿಪ್ ಮಾಡಿಕೊಂಡು ಮೇಲುಗಡೆ ಸಾಫ್ಟ್ ಮಾಡಿಕೊಡಿ ಹಾಗೆ ಮಾಡೋದ್ರಿಂದ ಚೆನ್ನಾಗಿ ಹಪ್ಪಳ ನೇಸ್ತಾಗಿ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಈ ಹಪ್ಪಳ ಊಟ ಜೊತೆಗಂತೂ ಒಳ್ಳೆಯ ಕಾಂಬಿನೇಷನ್ನು ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಹಪ್ಪಳಗಳನ್ನು ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ನಾನು ಈ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಒಂದ್ಸತಿ ಚೆಕ್ ಮಾಡಿಕೊಳ್ಳಿ ನೋಡಿ ಇದೇ ರೀತಿ ನಾವು ಎಲ್ಲ ಹಪ್ಪಳಗಳನ್ನು ಮಾಡಿಕೊಂಡು ಬಿಸಿಲಲ್ಲಿ ಹಾಕ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಈ ರೆಸಿಪಿಯನ್ನು ಸೀಸನಲ್ಲಿ ಖಂಡಿತವಾಗಿಯೂ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಮಾಡಿದಂಥ ಒಂದು ಹಲಸಿನಕಾಯಿ ಹಪ್ಪಳವನ್ನು ಎಲ್ಲವನ್ನು ರೆಡಿ ಮಾಡಿ ಈ ರೀತಿ ನಾನು ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದೀನಿ ಚೆನ್ನಾಗಿ ಒಣಗಿದ ಮೇಲೆ ಅದು ತಾನಾಗಿಯೇ ಶೀಟಿಂದ ಬಿಟ್ಕೊಂಡ್ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಒಣಗಿದಂಥ ಹಪ್ಪಳ ಇದನ್ನು ನಾವು ಶೀಟಿಂದ ಬಿಡಿಸ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಿಟ್ಕೊಂಡು ಬರ್ತಾ ಇದೆ ನೋಡಿ ಇದನ್ನು ಚೆನ್ನಾಗಿ ಬಿಡಿಸಿ ನಾವು ಮತ್ತೊಮ್ಮೆ ಬಿಸಿಲಲ್ಲಿ ಇದನ್ನು ಒಂದು ಬಟ್ಟೆ ಮೇಲೆ ಹಾಕಿ ಒಣಸ್ಕೊಳ್ಬೇಕು ನೋಡಿ ಇದೇ ರೀತಿ ಎಲ್ಲವನ್ನು ಬಿಡಿಸ್ಕೊಳ್ಬೇಕು ಬಿಡಿಸ್ಕೊಂಡು ಬಿಸಿಲಲ್ಲಿ ನಾವು ಒಂದು ಬಟ್ಟೆ ಮೇಲೆ ಹಾಕಿ ಚೆನ್ನಾಗಿ ಒಣಗಿಸ್ಕೊಂಡು ಅದಾದ ನಂತರ ಅದನ್ನು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ನೀವು ಒಂದು ವರ್ಷ ಇಟ್ಟರು ಕೂಡ ಈ ಹಪ್ಪಳ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗಿ ಒಣಗಿದಂಥ ಹಪ್ಪಳ ಇದನ್ನು ನಾನು ಈ ರೀತಿಯಾಗಿ ಕಟ್ಟನ್ನು ಮಾಡಿ ಕಟ್ಟಿ ಇಟ್ಟಿದ್ದೀನಿ ಇದರಲ್ಲಿ ಸುಮಾರು ಇಪ್ಪತ್ತೈದು ಹಪ್ಪಳಗಳಿವೆ ಇಪ್ಪತ್ತೈದು ಹಪ್ಪಳಗಳನ್ನು ಜೋಡಿಸಿ ಈ ರೀತಿ ಕಟ್ಟಿಟ್ಕೊಂಡಿದ್ದೀವಿ ಇದನ್ನು ಮತ್ತೆ ಒಂದು ದಿನ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ತಣ್ಣ ಅದನ್ನು ಬಿಸಿ ಎಲ್ಲ ಹೋದ್ಮೇಲೆ ಅದನ್ನು ಡಬ್ಬಕ್ಕೆ ತುಂಬಿಟ್ರೆ ಆಯಿತು ನೋಡಿ ಫ್ರೆಂಡ್ಸ್ ರೆಡಿಯಾಗಿ ಒಣಗಿದಂಥ ಹಪ್ಪಳವನ್ನು ಡೀಪ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ರೀತಿ ಕರ್ಕೊಂಡು ನೀವು ಊಟದ ಜೊತೆ ಬಳಸ್ಕೊಳ್ಬೋದು ಸಾಂಬಾರನ್ನು ರಸಮ್ಮ ಮೊಸರನ್ನು ಯಾವ ಜೊತೆ ಬೇಕಾದರೂ ತಿನ್ಬೋದು ಹಾಗೆ ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಹಪ್ಪಳ ಒಮ್ಮೆ ಈ ರೆಸಿಪಿಯನ್ನು ಸೀಸನ್ನಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು